ಗುಜರಾತ್ ಪ್ರವಾಸದಲ್ಲಿರುವ ಪ್ರಧಾನಿ ನರೇಂದ್ರ ಮೋದಿ ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿಂದು ಗುಜರಾತ್ ಸಹಕಾರಿ ಹಾಲು ಮಾರುಕಟ್ಟೆ ಒಕ್ಕೂಟದ ಸುವರ್ಣ ಮಹೋತ್ಸವ ಆಚರಣೆಯಲ್ಲಿ ಪಾಲ್ಗೊಂಡರು. ಈ ವೇಳೆ ಪ್ರಧಾನಿಯವರನ್ನು ಸನ್ಮಾನಿಸಲಾಯಿತು. ಇದೇ ಸಂದರ್ಭದಲ್ಲಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು. ಸುಮಾರು 1.25 ಲಕ್ಷಕ್ಕೂ ಅಧಿಕ ರೈತರು ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾದರು. ಕೇಂದ್ರ ಸಚಿವ ಪರಶೋತ್ತಮ್ ರೂಪಾಲ, ಗುಜರಾತ್ ಮುಖ್ಯಮಂತ್ರಿ ಭೂಪೇಂದ್ರ ಪಟೇಲ್ ಮತ್ತಿತರ ಗಣ್ಯರು ಭಾಗವಹಿಸಿದ್ದರು. ಅಮೂಲ್ ಹಾಗೂ ಹೈನುಗಾರಿಕೆ ಕುರಿತ ಪ್ರದರ್ಶನವನ್ನು ಪ್ರಧಾನಿ ವೀಕ್ಷಿಸಿದರು. ಗುಜರಾತ್ನಲ್ಲಿ 55,500 ಕೋಟಿ ರೂಪಾಯಿ ವೆಚ್ಚದ ವಿವಿಧ ಅಭಿವೃದ್ಧಿ ಯೋಜನೆಗಳು ಹಾಗೂ ಹೈನುಗಾರಿಕೆ ವಲಯದ ಘಟಕಗಳಿಗೆ ಪ್ರಧಾನಿ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ ನೆರವೇರಿಸಿದರು. ಅಮೂಲ್ ಡೇರಿ ಕೆ ಆಟೋಮ್ಯಾಟಿಕ್ UHT ಪ್ಲಾಂಟ್, ಸಾಬರ್ಕಾಂಠಾ ಜಿಲ್ಲಾ ಸಹಕಾರಿ ದುಗ್ಧ ಉತ್ಪಾದಕ ಸಂಘ ಲಿಮಿಟೆಡ್ ಸಾಬರ್ ಡೇರಿ ಕೆ ಸ್ಟೇಟ್ ಆಫ್ ದಿ ಆರ್ಟ್ 10 ಕರೋಡ್. ನಂತರ ಅವರು ಗ್ರಾಮೀಣ ಅರ್ಥವ್ಯವಸ್ಥೆ ಬಲಪಡಿಸುವಲ್ಲಿ ಸಹಕಾರಿ ವಲಯದ ಪಾತ್ರ ಮಹತ್ವದ್ದಾಗಿದ್ದು ಅನ್ನದಾತರನ್ನು ವಿದ್ಯುತ್ ಉತ್ಪಾದಕರಾಗಿಯೂ ಅಭಿವೃದ್ಧಿಪಡಿಸಲು ಕ್ರಮ ವಹಿಸಲಾಗಿದೆ ಎಂದರು. ಸಣ್ಣ ಹಿಡುವಳಿದಾರರ ಜೀವನ ಮಟ್ಟ ಸುಧಾರಣೆ, ಪಶುಪಾಲಕರ ಆದಾಯ ಹೆಚ್ಚಳ, ಜಾನುವಾರುಗಳ ಆರೋಗ್ಯ ರಕ್ಷಣೆ, ಮೀನುಗಾರಿಕೆ ಮತ್ತು ಜೇನು ಸಾಕಣೆಗೆ ಪ್ರೋತ್ಸಾಹ ಮುಂತಾದ ಕ್ರಮಗಳ ಮೂಲಕ ಗ್ರಾಮೀಣ ಆರ್ಥಿಕತೆ ಹಾಗೂ ಕೃಷಿ ವಲಯವನ್ನು ಬಲಪಡಿಸಲಾಗುತ್ತಿದೆ ಎಂದರು. 5 ದಶಕದ ಹಿಂದೆ ಆರಂಭಗೊಂಡ ಅಮೂಲ್ ಒಕ್ಕೂಟ ಇಂದು ವಿಶಾಲ ವಟವೃಕ್ಷದಂತೆ ಬೆಳೆದಿದ್ದು ದೇಶ ವಿದೇಶಗಳಲ್ಲಿ ತನ್ನ ಶಾಖೆ ಹೊಂದಿದೆ. ಸ್ವಾತಂತ್ರ್ಯ ನಂತರ ದೇಶದಲ್ಲಿ ಆರಂಭಗೊಂಡ ಸಂಸ್ಥೆಗಳ ಪೈಕಿ ಅಮೂಲ್ ಅತ್ಯಂತ ಪ್ರತಿಷ್ಠಿತ ಬ್ರ್ಯಾಂಡ್ ಆಗಿ ಹೊರಹೊಮ್ಮಿದೆ ಎಂದು ತಿಳಿಸಿದರು. ಅಮೂಲ್ ರೈತರು ಹಾಗೂ ಪಶುಪಾಲಕರ ಸಾಮರ್ಥ್ಯದ ಸಂಕೇತ ಎನಿಸಿದ್ದು ಅಮೂಲ್ ಸಾಧನೆಯಲ್ಲಿ ರೈತ ಮಹಿಳೆಯರ ಕೊಡುಗೆ ಮಹತ್ವದ್ದಾಗಿದೆ. ಇಂದು ಭಾರತ ಮಹಿಳಾ ನೇತೃತ್ವದ ಅಭಿವೃದ್ಧಿ ಮಂತ್ರದೊಂದಿಗೆ ಮುನ್ನಡೆಯುತ್ತಿದ್ದು ಈ ಪರಿಕಲ್ಪನೆಗೆ ಹೈನುಗಾರಿಕೆ ವಲಯದಲ್ಲಿನ ಮಹಿಳೆಯರ ಸಾಧನೆ ಪ್ರೇರಣೆಯಾಗಿದೆ ಎಂದರು. ನಮೋ ಡ್ರೋನ್ ದೀದಿಯೋ ಕೋ ಟ್ರೇನಿಂಗ್ ಭೀ ದಿ ಜಾ ರಹೀ ಹೈ, ವೋ ದಿನ್ ದೂರ್ ನಹೀ ಜಬ್ ಗಾಂವ್ ಗಾಂವ್ ಮೇ ನಮೋ ಡ್ರೋನ್ ದೀದಿಯಾ ಕೀಟನಾಶಕ ಛಿಡಕನೆ ಸೇ ಲೇಕರ್ ಖಾದ ಛಿಡಕನೆ ಮೇ ಭೀ ಸಬ್ಸೆ ಆಗೆ ರಹೇಗಿ. ಸಾಥಿಯೋ ಮುಜೆ ಖುಷಿ ಹೈ ಕಿ ಯಹಾಂ ಗುಜರಾತ್ ಮೇ ಭೀ ಹಮಾರಿ ಡೇರಿ ಸಹಕಾರಿ ಸಮಿತಿಯೋ ಮೇ ಮಹಿಳಾಓ ಕಿ ಸಂಖ್ಯಾ ಲಗಾತಾರ ಬಡ್ ರಹೀ ಹೈ. ಮುಜೆ ಯಾದ್ ಹೈ ಜಬ್ ಮೇ ಗುಜರಾತ್ ಮೇ ಥಾ ತೋ ಹಮ್ನೆ ಡೇರಿ ಸೆಕ್ಟರ್ ಸೇ ಜುಡಿ ಮಹಿಳಾಓ ಕೆ ಲಿಯೆ ಏಕ್ ಔರ್ ಬಡಾ ಕಾಮ್ ಕಿಯಾ ಥಾ. ಹಮ್ನೆ ಸುನಿಶ್ಚಿತ ಕಿಯಾ ಕಿ ಡೇರಿ ಕಾ ಪೈಸಾ ಹಮಾರಿ ಬಹನೋ ಬೇಟಿಯೋ ಕೆ ಬ್ಯಾಂಕ್ ಖಾತೋ ಮೇ ಸೀದಾ ಜಮಾ ಹೋ. ಬಳಿಕ ಪ್ರಧಾನಿ ನವಸಾರಿಯಲ್ಲಿ ರೋಡ್ ಶೋ ನಡೆಸಿದರು. ಕರ್ಮಭೂಮಿ ರಹೀ ಹೈ, ಉಮಡ್ ಪಡಾ ಹೈ ಪ್ರಧಾನಮಂತ್ರಿ ಕಾ ಸ್ವಾಗತ ಕರ್ನೆ ಕೆ ಲಿಯೆ ಉನ್ಕಿ ಏಕ್ ಝಲಕ್ ಪೂರೆ ಗುಜರಾತ್ ಸೇ ಅನ್ಯ ರಾಜ್ಯೋ ಸೇ ಉನ್ಕೆ ಅಂದರ್ ಭೀ ಜೋ ಹೈ ಕಾಫಿ ಜ್ಯಾದಾ ಉತ್ಸಾಹ ದೇಖಾ ಹಮ್ನೆ ಕಿ ವೋ ಕಿಸ್ ತರೀಕೆ. ನಂತರ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಅವರು ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆ ನೀಡಿದರು. ನಂತರ ಪ್ರಧಾನಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಲ್ಲಿರುವ ಡಬಲ್ ಇಂಜಿನ್ ಸರ್ಕಾರ ಪ್ರತಿ ಹೆಜ್ಜೆಯಲ್ಲೂ ರೈತರ ಹಿತ ಕಾಪಾಡುತ್ತಿದೆ. ರೈತರು, ಯುವಜನರು, ಮಹಿಳೆಯರು ಮತ್ತು ಬಡಜನರ ಸಬಲೀಕರಣ ಸರ್ಕಾರದ ಆದ್ಯತೆಯಾಗಿದೆ ಎಂದರು. ಅಸಾಧ್ಯ ಎಂಬುದನ್ನು ಸಾಧ್ಯಗೊಳಿಸುವುದು ಕೇಂದ್ರದ ಉದ್ದೇಶವಾಗಿದ್ದು ಕಳೆದ 10 ವರ್ಷಗಳಲ್ಲಿ ಭಾರತ ಬಲಿಷ್ಠ ಆರ್ಥಿಕತೆಯ ಪಟ್ಟಿಯಲ್ಲಿ 10ನೇ ಸ್ಥಾನದಿಂದ 5ನೇ ಸ್ಥಾನಕ್ಕೆ ಏರಿಕೆಯಾಗಿದೆ. ಎಲ್ಲ ನಾಗರಿಕರ ಆದಾಯ ಗಳಿಕೆ ಸಾಮರ್ಥ್ಯ ಗಣನೀಯ ಏರಿಕೆಯಾಗಿದೆ. ಸಣ್ಣ ನಗರಗಳು ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ಮೂಲಸೌಕರ್ಯ ಅಭಿವೃದ್ಧಿಗೊಳ್ಳುತ್ತಿದ್ದು ದೇಶಕ್ಕೆ ಬಂಡವಾಳ ಹೂಡಿಕೆ ಪ್ರಮಾಣ ಹೆಚ್ಚಾಗಿದೆ ಎಂದರು. ಇಂಧನ ಸ್ವಾವಲಂಬನೆಗೆ ಒತ್ತು ನೀಡಲಾಗಿದ್ದು ಪಿಎಂ ಸೂರ್ಯಘರ್ ಯೋಜನೆಯ ಮೂಲಕ ಪ್ರತಿ ಮನೆಯ ಛಾವಣಿಯಲ್ಲೂ ಸೌರಶಕ್ತಿ ಉತ್ಪಾದನೆ ಮಾಡಲು ಉದ್ದೇಶಿಸಲಾಗಿದೆ. ಆದರೆ ಪರಿವಾರವಾದಿ ಮನಸ್ಥಿತಿಯ ಕಾಂಗ್ರೆಸ್ ಪಕ್ಷ ಸುಳ್ಳು ಆರೋಪ ಮಾಡುವಲ್ಲಿ ನಿರತವಾಗಿದೆ ಎಂದು ಅವರು ಟೀಕಿಸಿದರು. ಪಾಟನ್ ಕಿ
कंडला टूना और मुंद्रा पोर्ट से कनेक्टिविटी बेहतर हुई है। इससे नई ट्रेन चलाना भी संभव हुआ है और मालगाड़ियों के लिए भी सुविधा हुई है। अड्डीसा के एयरफोर्स स्टेशन के रनवे उसका भी लोकार्पण हुआ है और भविष्य में ये सिर्फ रनवे नहीं भारत की सुरक्षा का एयरफोर्स का एक बहुत बड़ा केंद्र विकसित होने वाला है। ನಂತರ ಪ್ರಧಾನಿಯವರು ತಮ್ಮ ಸಂಸದೀಯ ಕ್ಷೇತ್ರ ವಾರಾಣಸಿಗೆ ಭೇಟಿ ನೀಡಲಿದ್ದಾರೆ. ಎರಡು ದಿನಗಳ ಕಾಶಿ ಪ್ರವಾಸದಲ್ಲಿ ಪ್ರಧಾನಿ 13,000 ಕೋಟಿ ರೂಪಾಯಿಗೂ ಅಧಿಕ ವೆಚ್ಚದ ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆ ನೀಡಲಿದ್ದಾರೆ.